ಅಲ್ಲ ನಾನೇನ್ ಗೊತ್ತಾ ಹೇಳ್ತಿರೋದು, ಹಾ ನೀನ್ ಬೇಕಾದ್ರೆ ಮನೆ ಹತ್ರ ಬಾ ಕೂತ್ಕೊಂಡ್ ಮಾತಾಡಣ, ಯಾರು ಇರೋಲ್ಲ ನಮ್ಮ ಮನೆಗೆ, ಹಾ ನಾನು ಒಬ್ಳೆ ಇರೋದು. ಒಬ್ಳೆ ಇದ್ರೆ ನಾನೇನು ದುಡ್ಡು ಇಲ್ಲದ ಏನ್ ಮಾತಾಡೋಣವ್ವ? ನೀನ್ ಬಾ, ನಾನು ಹೇಳ್ತೀನಿ ಮಾತಾಡಣ ನಿನ್ಗೆ. ಏನವ ಇಲ್ಲಿ ಈಗ? ಸಿಟಿಗೆ ಏನ್ ಗೊತ್ತಾ, ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ ಎಲ್ಲಿ ಎಲ್ಲಿ ಅಂತ ನಾನು ಹೇಳ್ತೀನಿ. ಅವರು ಬಾಂಬೆಲಿ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗೋದು, ಅವ್ರು ಹಾ ತಿಂಗ್ಳಿಗೆ 1.5 ತಿಂಗ್ಳಿಗೆ ಬರ್ತಾರೆ ಅಂತ ಹೇಳ್ತೀನಿ. ನೀನು ಯಾವಾಗ ನಂಗೆ ಬೇಜಾರಾದಾಗ ಬಾ ಮನೆಗೆ ಬಾ, ಇರು ಬೆಳಗಿನ ಸಾಯಂಕಾಲ ತನಕ ಇರೋ, ಒಂದು ರಾತ್ರಿನೇ ಇರೋ, ಬೆಳಿಗ್ಗೆ ಎದ್ದು ಹೋಗಿವಂತೆ. ಅಕ್ಕ ಅಕ್ಕ ಅಂತ ಮೂರು ಏಯ್ ಅಲ್ಲಲ್ಲ ಮೂರು ನರಸಿಂಹ, ದಿನ ಏಯ್ ಸುನಂದ ಏ ಸುನಂದ ಮಾಮ ಮರೆ ನಾ ಅಲ್ಲ ಮಾಮ ನರಸಿಂಹಮ್ಮ, ಸುನಂದ ನೀನ ಮರೆ ಅಕ್ಕ ಅನ್ಬೇಡ ನೀನು ನರಸಿಂಹಮ್ಮ. ಅಲ್ಲ ಹಲೋ ಎಲ್ಲಿದ್ಯಾ ಅಣ್ಣ? ಹೇಳಿ ಸರ್. ಅಣ್ಣ ನಾನು ಸುನಂದಮ್ಮ, ಯಾಕೆ ಒಬ್ಬ ನೆನೆ ಮಾಡಿದ್ನಲ್ಲ ಅಣ್ಣ. ಯಾ ಮೆಡಿಕಲ್ ಅಣ್ಣ ನಾನು ಸುನಂದಮ್ಮ. ಯಾ ಸುನಂದಮ್ಮ ಕೇಳು, ಯಾರು ಹೇಳೋದು? ಇವ್ರ ಮೆಂಬರ್ ಸುನಂದಮ್ಮ ಹೇಳವ ಯಾರು? ಅದೇ ನಾನು ಕ್ಯಾಸ್ ಕೇಳಿದ್ನಲ್ಲ ಅಣ್ಣ 20,000. ಇವ್ರು ಹ್ಞೂ ಕಣ್ಯ, ನೆನಕ್ಕೆ ನೆನೆ ಫೋನ್ ಮಾಡಿದ್ನಲ್ಲ ಅಣ್ಣ. ಅದೇ ನೆನೆ ದಯಾನರ್ಗ ಕೈಲಿ ಫೋನ್ ಮಾಡಿಸಿದ್ರಲ್ಲ. ಇಲ್ಲವ ಇನ್ನೊಬ್ಬ ಮದ್ವೆ ಕಡೆ ತಕ್ಕ ಇಲ್ಲ ದುಡ್ಡು ಖಂಡಿತ ಇಲ್ಲವ. ನಮ್ದು ಮದ್ವೆ ನಾವೇ ಅವ್ರ ಇರ್ತಾವ ಸಾಲ ಮಾಡ್ತಾ ಇದ್ದೀವಿ. ಅಣ್ಣ ಇದು ಹಬ್ಬ ಬಂತು ಕೊಡ್ತೀನಿ ಹಬ್ಬ. ನಿಮ್ ಚಿಕ್ಕಪ್ಪ ಅವರು ಕೊಟ್ರೆ ಖಂಡಿತ ಹಂಗೆ ಕೊಡ್ತೀನವ. ದೊಡ್ಡಾಗೆ 25ನೇ ತಾರೀಕು ಕಳೆ ತಕ್ಕಲು ನಮ್ದು 1 ರೂಪಾಯಿ ದುಡ್ಡು ಇಲ್ಲವ. ನಾವೇ ಒಂದ್ ಅಣ್ಣ ಅಷ್ಟೊತ್ತು ಹಬ್ಬನೇ ಮುಗ್ದೋಗತ್ತಲ್ಲ ಅಣ್ಣ. ಏನ ಇಲ್ಲ ನಮ್ಮ ನೆಚ್ಕೋಬೇಡ್ರಿ. ಇದು ಇದು ಇವಾಗ ಅಲ್ಲೇ ಇದ್ರೋ ಇಲ್ಲಿದ್ರು ನೀವು? ಯಾರು ಅವ್ರ ಪಕ್ಕದಾಗ ಯಾರು ಇಲ್ವ ಅಣ್ಣ? ಇಲ್ಲ ಕಣವ. ಯಾರಿಗೂ ಹೇಳಕ್ ಬಿಡ, ನಾನು ಒಬ್ಳೆ ಬೇರೆ ಮನೆ ಮಾಡ್ಕೊಂಡಿದ್ದೀನಿ. ನಾ ಕಡ್ತೀನಿ, ನೀನ್ ಬಾ. ನೀನು ನನ್ ಆ ದುಡ್ಡಿಗೆ ಮೋಸ ಮಾಡಲ್ಲ, ನನ್ ದುಡ್ಡಿಗಂತೂ ಮೋಸ ಮಾಡಲ್ಲ. ಅಲ್ಲ ನಿಮ್ ಚಿಕ್ಕಪ್ಪ ಕೊಡ್ಬೇಕಲ್ಲ ಹಂಗೇನಾ ಆ ಕಡೆಗೆ ಇಸ್ಕೊಡ್ತೀನಿ. ಒಟ್ನಾಗೆ ನನ್ ಪವ ಇನ್ನು 25ನೇ ತಾರೀಕಿನ ತಗೊಳ್ಳು ನಾವೇ ಅವ್ರ ಇರ್ತಾವ ದುಡ್ಡು ಕಾಸು ಕೇಳ್ತಾ ಇದ್ದೇವ. ನಾವು ಸುಳ್ಳು ಹೇಳ ನೋಡೋ, ದೇವ್ರ ನಾನು ನೀನ್ ಶಕ್ತಿ ಅವ್ರು. ನೋಡಿದ್ದೆ ನಾನು ಎಂತ ಹೆಂಗ್ಸು ಮದ್ವೆ ಮಾಡಿ ಮಕ್ಳದೆಲ್ಲ ಹೆಂಗ್ ಮಾಡಿದೀನಿ ಗೊತ್ತೈತಲ್ಲ ನನ್ನ. ನಾವಿವಾಗ ಇಲ್ಲ ಅಂದವ ಅಲ್ಲ, ನೀವು ಈಗ ನನ್ ಮನೆಗೆ ನಾನು ಒಬ್ಳೆ ಇರೋದು. ಅಲ್ಲ ಒಟ್ಟಿನಾಗಿ ಗಂಡ ಇಲ್ದಿದ್ದು 20-23 ವರ್ಷದಿಂದ ಹಂಗ ಮಕ್ಳು ಮಗಳ ಮದ್ವೆ ಮಾಡಿದ್ ಒಟ್ಟಿನಾಗಿ ಏನೂ ಇಲ್ಲ. ಈಗ 25ನೇ ತಾರೀಕಿನ ತಗೊಳ್ಳು ದುಡ್ಡು ಇಲ್ಲ ಅಂಬೆ ಇದು ಸುನಂದಮ್ಮರೆ. ಅಲ್ಲ ನಾನೇನ್ ಗೊತ್ತಾ ಹೇಳ್ತಿರೋದು, ಹಾ ನೀನ್ ಬೇಕಾದ್ರೆ ಮನೆ ಹತ್ರ ಬಾ ಕೂತ್ಕೊಂಡ್ ಮಾತಾಡಣ, ಯಾರು ಇರೋಲ್ಲ ನಮ್ಮ ಮನೆಗೆ, ಹಾ ನಾನು ಒಬ್ಳೆ ಇರೋದು. ಒಬ್ಳೆ ಇದ್ರೆ ನಾನೇನು ದುಡ್ಡು ಇಲ್ಲದ ಏನ್ ಮಾತಾಡೋಣವ? ನೀನ್ ಬಾ, ನಾನು ಹೇಳ್ತೀನಿ ಮಾತಾಡಣ ನಿನ್ಗೆ. ಇಲ್ಲ ಇಲ್ಲ ಮದ್ವೆ ಕಡೆ ತನಕ ಬರಲ್ಲ. ಇದು ಮದ್ವೆ ಐತೆ ನಮ್ದು, ಲಗ್ನ ಪತ್ರಿಕೆ ಹಚ್ಚಬೇಕು. ನಾನು ಅವತ್ತಿಂದ ನಿಂಗೆ ಎಷ್ಟು ಆಸೆ ಮಾಡಿ ಕಣೆ ನಿನ್ ಮೇಲೆ. ಹಾ ನೀನ್ ಇಂತ ಇಂಥ ಕೆಲಸ ಮಾಡೋಕೆ ಎಷ್ಟು ನೀನೇನು ದುಡ್ಡು ಕೊಡಿದ್ರು ಪರವಾಗಿಲ್ಲ, ನನ್ಗೇನು ದುಡ್ಡೇನು ಬೇಡ. ಓ ನಾನು ಅವತ್ತಿಂದ ನಿನ್ ಮೇಲೆ ಆಸೆ ಮಾಡಿಕೊಂಡಿದ್ನಲ್ಲ, ಅದನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. ಅದಕ್ಕೆ ಕೇಳಿದ್ದು ಮನೆಗೆ ಯಾರ್ಯಾರವ್ರೆ ಅಂತ. ಮನೆಗೆ ನಾನು ನಮ್ಮ ಮನೆಯವರು ನಾವು ಸುಳ್ಳು ಮದ್ವೆ ಮಾಡಿದ್ವಿ, ಗೊತ್ತಾಯ್ತು ಮಗಳು ಎಲ್ಲ ಅವ್ರೆ. ಹೂ ಬಿಡಣೆ, ಅವೆಲ್ಲ ನನಗೂ ಗೊತ್ತು, ಅವೆಲ್ಲ ಹಾ ಗೊತ್ತು. ನಾನು ಹಾ ನಿಮ್ಗೆ ಅವತ್ತಿಂದ ಆಸೆ ಮಾಡಿಕೊಂಡು ನಿನ್ ಮೇಲೆ, ಯಾಕವ್ವ? ಯಾಕೆ ಇಬ್ರು ಪ್ರೀತಿ ಮಾಡೋಣ ಅಂತ. ಇದು ಮದ್ವೆಗೆ ತಕ್ಕ ಹೋಗಕ್ ಕಾಣಲ್ಲ ಎಲ್ಲೋ ಅವಳ ಯಾರ ಮಾಡಿದ್ಲಲ್ಲ ಮಗನ್ ಮದ್ವೆಗೆ ಆ ಟೈಪ್ ಆಗಂಗ್ ಕಾಣತ್ತ ಇದು. ಇದು ಅಕ್ಕ ಸುನಂದಮ್ಮರೆ, ಹ್ಮ್ ಖಂಡಿತನ ನಾವು ಈ ಮದ್ವೆ ಮೆಟ್ಟು ಇದ್ರಾಗೆ ಹೊಡೆದು ಬಿಡ್ತಾರೆ ಅನ್ನ ಕೇಳಿಸ್ಕೊಂಡ್ರೆ ಆಯ್ತು. ನಾ ದುಡ್ಡು ಪಡ್ಡು ನಿಮ್ ಚಿಕ್ಕಪ್ಪನ ಕೇಳಿ ನನ್ಗೆ ಫೋನ್ ಮಾಡ್ಬೇಡ್ರಿ. ಅಲ್ಲ ಆಯ್ತು, ಈ ಆಯ್ತಾನ? ಮದ್ವೆ ಎಲ್ಲ ಮುಗಿಸ್ಕೋ. ಓ ಮದ್ವೆ ಎಲ್ಲ ಮುಗಿಸ್ಕೊಂಡು ನಾನು ನೀನು ಒಂದ್ ಏನೋ ಮಾತುಕತೆಗೆ ಬಂದು ಓ ಸುಮ್ನೆ ನೀನ್ ನನ್ ಗಂಡನಾಗಿ ತಾಳಿ ಕಟ್ಕೊಂಡು ನನ್ ಜೊತೆಗಿರು, ಮುಂದಕ್ಕೆ ಮಿಕ್ಕಿದ್ ನಾನೆಲ್ಲ ನೋಡ್ಕಂತೀನಿ. ಏನವ ಇಲ್ಲಿ ಈಗ? ಸಿಟಿಗೆ ಏನ್ ಗೊತ್ತಾ, ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ ಎಲ್ಲಿ ಎಲ್ಲಿ ಅಂತ ನಾನು ಹೇಳ್ತೀನಿ. ಅವರು ಬಾಂಬೆಲಿ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗೋದು, ಅವ್ರು ತಿಂಗ್ಳಿಗೆ 1.5 ತಿಂಗ್ಳಿಗೆ ಬರ್ತಾರೆ ಅಂತ ಹೇಳ್ತೀನಿ. ನೀನ್ ಯಾವಾಗ ನಂಗೆ ಬೇಜಾರಾದಾಗ ಬಾ ಮನೆಗೆ ಬಾ, ಇರು ಬೆಳಗಿನ ಸಾಯಂಕಾಲ ತನಕ ಇರೋ, ಒಂದು ರಾತ್ರಿನೇ ಇರೋ, ಬೆಳಿಗ್ಗೆ ಎದ್ದು ಹೋಗಿವಂತೆ. ಅಕ್ಕ ಅಕ್ಕ ಅಂತ ಮೂರು ಏಯ್ ಅಲ್ಲಲ್ಲ ಮೂರು ನರಸಿಂಹ, ದಿನ ಏಯ್ ಸುನಂದ ಏ ಮಾಮ ಸುನಂದಮ್ಮರೆ ನಾ ಅಲ್ಲ ಮಾಮ ನರಸಿಂಹಮ್ಮ, ನೀನ ಸುನಂದಮ್ಮರೆ ಅಕ್ಕ ಅನ್ಬೇಡ ನೀನು ನರಸಿಂಹಮ್ಮ. ಅಲ್ಲ 3 ದಿನಕ್ಕೊಂದು ಊಟ ಮಾಡಿಬಿಡೋಣ, ಹಂಗಾಗಿ ನಾನು
ನಿನಗೆ ಅಲ್ಲಿ ಬಂದ್ ಮಾಡ್ಕೊಂಡು ನಾನು ಬಾಂಬೆಗೆ ಇದ್ದೀನಿ ಅದೆಂತದಾಗ ಇದ್ದೀನಿ ಹೋಟ್ಲ್ ಕೆಲಸ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ನಿನಗೆ ಇದನ್ನ ಏನೋ ಊರಾಗ ಜನಕ್ಕೆನ್ನ ಗೊತ್ತಾದ್ರೆ ನನ್ನ ಬಿಡ್ತಾರ, ಎಷ್ಟು ಜನ ಕೊಟ್ಟಿದ್ ನನ್ನ ಮಗಲ್ಲ, ನೀನು ತಲೆ ಇಡ್ತು ನನ್ನ ಮಗನೇ ಅಂತ ನಮ್ಮನ್ನ ನೀನು ನಿಮ್ಮ ನಿಮ್ಮ ಅಂದ್ರೆ ನಿಮ್ ಚಿಕ್ಕಪ್ಪಾರ್ ಪಕ್ಕಪ್ಪಾರ ಏನ ಕಿವಿಗ್ ಬಿದ್ದು ಬಿಡ್ತಾರ ನನ್ನ. ನನಗೆ ನೋಡಿ ಈ ತರ ಫೋನ್ಗಳೇ ಮಾಡ್ಬೇಡಿ, ಇದೆಂತದ ಎಲ್ಲ ನಮ್ಮ ಮೊಬೈಲ್ ಗಳಗ್ ಬರ್ತೈತ್ ನೋಡಿ, ನಾನು 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 ಉಗಿಯೋದು ಬೈಯೋದು. ಹಂಗಾಗಿ ನನಗೆ ಫೋನ್ ಮಾಡ್ಬೇಡ ಸುನಂದಮ್ಮರೆ, ದುಡ್ಡು ಕಾಸಿಂದಿದ್ರೆ ಬೇಕಾದ್ರೆ 25 ತಾರೀಕು ಕಳ್ಕೊಂಡು ನಿಮ್ಮ ಚಿಕ್ಕಪ್ಪಾರ್ ಕಡೆಯಿಂದ ಕೊಡಿಸ್ತೀವಿ. ಈಗ ಹೋಗ್ಲಿ ಬಿಡು ನರಸಿಂಹಣ್ಣ, ಇದು ಹಾ ಯಾರನ್ನ ಒಡವೆ ಅಂಗಡಿ ಪರಿಚಯ ಅವರ? ಇಲ್ಲ ನನ್ನ ಮಾಂಗಲ್ಯ ಸರ ಆಯ್ತು, ಅಡಗಿಸ್ಕೊಡ್ಬೇಕಾಯ್ತಲ್ಲ. ಯಾರ ಇಕ್ಕೊಡೋದು ಅಂತಂದ್ರೆ ಆ ಗುಂಸಿ ಸರ್ಕಲ್ ಹೋಗ್ರಿ, ಆರ್ ಪಿ ಜೂಲಿಯರ್ಸ್ ಅಂತ ಐತೆ, ಅವ್ರ ಕಡೆಯಿಂದ ಫೋನ್ ಮಾಡ್ತೀರಿ ನನಗೆ. ಏನಂತ ಮಾಡಿಸ್ಬೇಕು? ಹಿಂಗ ಏನೋ ಕಷ್ಟ ಅವ್ರಿಗೆ ಒಂಚೂರು, ಇವತ್ತಿನ ರೈಟ್ ಏನೈತ ರೈಟ್ಗೆ ಅವ್ರ ಒಡವೆ ತಗೊಂಡ್ ದುಡ್ಡು ಕೊಡ್ರಿ ಅಂತ ಹೇಳ್ತೀನಿ. ಹೇಳ್ತೀಯಾ? ಹೋಗಣವ, ನೀನೇ ಮಡಿಕಂದ್ ಬದಾಯ್ತು. ನನ್ನ ಹತ್ರ ಸಚಿವಾಲ ದುಡ್ಡಿಲ್ಲ ಸುನಂದಮ್ಮರೆ, ಅಲ್ಲ ಒಡವೆ ಅಲ್ಲ, ಹಾ ನನ್ನೇ ಮಡಿಕಂಬದಾಗಿತ್ತು. ಪರ್ಮನೆಂಟ್ ಆಗಿರ್ತೀನಿ. ಬೇಡ 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 ದೂರ ಒಂದ್ ಹಾಡೈತಲ್ಲ ಸುನಂದಮ್ಮ, ದೂರ ಹೋಗಲೇ ಬೇಡ, ದೂರ ಹೋಗು ದೂರ ಹೋಗು ಅಂತ ಒಂದ್ ಹಾಡೈತೆ, ಅದು ಎಂತದ ಗೊತ್ತಾ ಇಲ್ಲ. ಹಿಂಗಾಗುತ್ತೆ ನಮ್ದು ಇಲ್ಲಿ ಊರಾಗೆಲ್ಲ. ನಂದು ಏನ ಒಂಚೂರು ಗೊತ್ತಾಯ್ತು ಅಂದ್ರೆ ನಂಬಲೇ ಬೇಡ ಬೇಡ ದೂರ ಬೇಡ ಅಂತ ಒಂದು ಹಾಡೈತ್ರಿ, ಹಂಗಾಗ ಹೋಗ್ಬಿಡ್ತೈತಿ ನಂದು. ಇಲ್ಲಿ ಮನೆಗೂ ಕೆರಗಿರ ತಗೊಂಡು ಹೋಯ್ತಾರೆ, ಆಚೆ ಕಡೆಗೆ ಹೋಯ್ತಾರೆ. ಆಮೇಲೆ ಗೊತ್ತಾಗಿಲ್ದಂಗೆ ಮೇಂಟೈನ್ ಮಾಡಣ ಬಿಡು. ಮೇಂಟನ್ನು ಬೇಡ, ಯಾತ್ರದ್ದು ಬೇಡವ. ನಾವು ನಮ್ಗೆ ನೋಡಿ ಖಂಡಿತ ಅಲ್ಲ ಅಣ್ಣ, ಸುನಂದಮ್ಮರೆ. ಒಂದು ನಿಮಿಷ ತಡಿ, ನಮ್ಮ ಯಜಮಾನ ಸತ್ತಾಗ 23 ವರ್ಷ ಆಯ್ತಲ್ಲ, ಹಾ ನಾನು ಹೆಂಗಿರ್ಬೇಕು ಹೇಳು? ಏನು ಮಗ ಮಕ್ಕಳು ಸಾಕಿ ಮದುವೆ ಮಾಡ್ದಲ್ಲ, ಹಳ್ಳಿಯ ಒಳ್ಳೆ ಹಳ್ಳಿ ಸಿಕ್ಕವ್ರೆ ಒಳ್ಳೆ ಈಗ ಒಳ್ಳೆ ಹಳ್ಳಿ ಸಿಕ್ಕನ್ ಸರಿ. ಈಗ ನೀನ್ ಮತ್ತೆ ನೀನ್ ಎಲ್ಲ ಇದ್ದು 3-4 ದಿನ ನೋಡ್ಕೊಂಡಿದ್ಯಾ? ಯಾ ಕಷ್ಟ ಅಂತ ಬಂದು ಇಸ್ಕೊಂಡು ಹೋಗ್ತಾರೆ, ಕೊಡಲ್ಲ ಏನ್ ಮಾಡೋ. ಏನ ಅಲ್ಲ, ಈಗ ನಿನ್ಗೆ ನೀನ್ ಹೆಂಡತಿ ಪಂಟಿ ಎಲ್ಲ ಇದ್ರು ತಿಪ್ಟು ರತ್ನಮ್ಮನ್ ಮಾಡಿಕೊಂಡಿದ್ಯಾ, ಗೊಲ್ರಟ್ಟಿ ಗೊಲ್ರಮ್ಮನ್ ಮಾಡಿಕೊಂಡಿದ್ಯಾ? ಹಾ.